ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕಿ ಟು ಫಾರ್ಮ್ ಕುಕಿ. ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾನು ನಿಮಗೆ ಅಪರೂಪದ ನಾಯಿ ತಳಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ನಾಯಿ ತಳಿಯ ಬಗ್ಗೆ ಇದು ನನ್ನ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ನಾನು ಜರ್ಮನ್ ಶೆಫರ್ಡ್ ಬಗ್ಗೆ ಮಾಡಿದ್ದೆ, ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಬನ್ನಿ, ಇವತ್ತಿನ ಒಂದು ಅಪರೂಪದ ನಾಯಿ ತಳಿಯ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ತಳಿಯ ಹೆಸರು ಪಾಲಿಶ್ ಲೋಲ್ಯಾಂಡ್ ಶೀಪ್ಡಾಗ್ ಅಂತ. ಈ ನಾಯಿಯ ಹೆಸರು ಮಾಯಾ. ಇದು ಹೆಣ್ಣು ನಾಯಿ. ಇದಕ್ಕೆ 1 ವರ್ಷ 4 ತಿಂಗಳು. ಇದರ ಎತ್ತರ 45 ಸೆಂಟಿಮೀಟರ್ ಮತ್ತು ತೂಕ 15 ಕೆಜಿ. ಇದು ತುಂಬ ರೇರ್ ಬ್ರೀಡು, ತುಂಬ ಅಪರೂಪದ ನಾಯಿ ತಳಿ ಇದು. ಮೀಡಿಯಂ ಸೈಜು ನಾಯಿ ತಳಿ ಇದು. ಇದು ಫಸ್ಟು ಒರಿಜಿನೇಟ್ ಆಗಿರೋದು ಪೋಲೆಂಡ್ನಲ್ಲಿ. ಪೋಲೆಂಡ್ನ ರಾಜಧಾನಿ ವಾರ್ಸೋದಲ್ಲಿ 1924 ಒಂದು ಎಕ್ಸಿಬಿಷನ್ ಇತ್ತು. ಆ ಎಕ್ಸಿಬಿಷನಲ್ಲಿ ಫಸ್ಟ್ ಟೈಮ್ ಈ ನಾಯಿ ತಳಿಯನ್ನು ಪರಿಚಯಿಸಿದರು. ಪಾಲಿಶ್ ಲೋಲ್ಯಾಂಡ್ ಶೀಪ್ಡಾಗ್, ಹೆಸರು ತುಂಬ ದೊಡ್ಡದಾಯ್ತಲ್ಲ, ಸೊ ಅದಕ್ಕೋಸ್ಕರನೇ ಶಾರ್ಟ್ ಆಗಿದ್ದಕ್ಕೆ ಪಾನ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಗಂಡು ನಾಯಿ 18-20 ಇಂಚು ಹೈಟ್ ಇರುತ್ತೆ, ಅಂದರೆ 45-50 ಸೆಂಟಿಮೀಟರ್ ಹಾಗೂ 18-23 ಕೆಜಿ ವೆಯ್ಟ್ ಇರುತ್ತೆ. ಹಾಗೆ ಹೆಣ್ಣು ನಾಯಿ 17-19 ಇಂಚಷ್ಟು ಹೈಟ್ ಇರುತ್ತೆ ಮತ್ತು 14-18 ಕೆಜಿ ವೆಯ್ಟ್ ಇರುತ್ತೆ. ಈ ತಳಿಯ ನಾಯಿಯ ಉದ್ದ ಇದರ ಎತ್ತರದ 9:10 ರೇಷ್ಯದಲ್ಲಿರುತ್ತೆ. ಅಂದರೆ ಒಂದು ವೇಳೆ ಇದು 45 ಸೆಂಟಿಮೀಟರ್ ಎತ್ತರ ಇದ್ದರೆ ಇದರ ಉದ್ದ 50 ಸೆಂಟಿಮೀಟರ್ ಇರುತ್ತೆ. ಈ ತಳಿಯಲ್ಲಿ ಸಾಮಾನ್ಯವಾಗಿ ವೈಟ್, ಗ್ರೇ ಮತ್ತು ಬ್ರೌನ್ ಕಲರ್ ಇರುತ್ತೆ. ಹಾಗೆ ಈ ನಾಯಿಯಲ್ಲಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಡಾಟ್ಸು, ಅದೇ ರೀತಿ ಡಾಟ್ಸು ಈ ತಳಿಯ ಎಲ್ಲ ಶ್ವಾನಗಳಲ್ಲೂ ಕಾಣಬಹುದು. ಈ ನಾಯಿ ಸಣ್ಣದಿರುವಾಗ ಇದರ ಕಲರು ತುಂಬ ಬ್ರೈಟ್ ಇರುತ್ತೆ, ಅದೇ ಇದು ಬೆಳೀತಾ ಬೆಳೀತಾ ಇದರ ಕಲರ್ ಸ್ವಲ್ಪ ಡಿಮ್ ಆಗುತ್ತೆ, ಅಂದರೆ ಸ್ವಲ್ಪ ಕಲರ್ ಫೇಡ್ ಆಗ್ತಾ ಬರುತ್ತೆ. ಅದು ಹೆಚ್ಚಾಗಿ ಈ ತಳಿಯ ಶ್ವಾನಗಳಲ್ಲೆಲ್ಲ ಅದೆಲ್ಲ ಸರ್ವೇ ಸಾಮಾನ್ಯ. ಇದರಲ್ಲಿ 3 ರೀತಿಯ ಕೋಟ್ ಬರುತ್ತೆ, ಅಂಡರ್ ಕೋಟ್, ಟಾಪ್ ಕೋಟ್ ಮತ್ತು ಡಬಲ್ ಕೋಟ್ ಅಂತ. ಸೊ ಇದು ಟಾಪ್ ಕೋಟ್ ನಾಯಿ. ಇದು ಉದ್ದ ಕೂದಲಿನ ಶ್ವಾನ ಆಗಿರೋದ್ರಿಂದ ಸೊ ಇದರ ಹಣೆಯಲ್ಲಿರ್ಬೋದು ಅಥವಾ ಇದರ ಕೆನ್ನೆ ಮೇಲೆಲ್ಲ ಸಾಧಾರಣ ಉದ್ದ ಕೂದಲಿರೋದ್ರಿಂದ ಸೊ ಇದರ ತಲೆ ಕೂಡ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಹಾಗೆ ಇದರಲ್ಲಿ ಕಾಣಿಸೋ ಹಂಗೇನು ದೊಡ್ಡದಿಲ್ಲ, ಯಾಕಂದರೆ ಅದು ಆ ಕೂದಲಿನ ಕಾರಣಗಳಿಂದಾಗಿ ಹಾಗೆ ಕಾಣಿಸುತ್ತೆ ನಮಗೆ. ಆಮೇಲೆ ಇದರ ಕೂದಲು ಅದರ ಕಣ್ಣು ಕೂಡ ಮುಚ್ಚಿರುತ್ತೆ, ಅದರ ಕಣ್ಣು ಕೂಡ ಕವರ್ ಆಗಿದೆ ಅದರಲ್ಲಿ. ಸೊ ಕೆಲವೊಮ್ಮೆ ನಾವು ಆವಾಗ ಚೆಕ್ ಮಾಡಬೇಕಾಗುತ್ತೆ, ಏನಾದರೂ ಅದಕ್ಕೆ ಆ ಕೂದಲಿನ ಪ್ರಾಬ್ಲಮ್ ಆಗ್ತಿದೆಯಾ, ಸರಿಯಾಗಿ ಕಾಣಿಸಿದೆಯಾ ಅಂತ. ಈ ತಳಿಯ ಶ್ವಾನವನ್ನು ಸಾಮಾನ್ಯವಾಗಿ ಮನೆ ಒಳಗಡೆನೇ ಸಾಕೋದು, ಹೊರಗಡೆ ಯಾರು ಸಾಕೋದಿಲ್ಲ. ನೀವು ಮನೆ ಒಳಗಡೆ ಸಾಕೋದು ಅನ್ನೋವಾಗ ನೀವು ಅಂದ್ಕೋಬೋದು ಇದರ ಉದ್ದ ಕೂದಲು ಇದೆಯಲ್ಲ ಅದೆಲ್ಲ ಉದುರಿದ್ರೆ ಏನು ಮಾಡೋದು ಮನೆ ಒಳಗಡೆ ಅಂತ. ಇಲ್ಲ, ಆ ರೀತಿಯ ಪ್ರಾಬ್ಲಮ್ ಏನೂ ಇಲ್ಲ, ಯಾಕಂದರೆ ಇದು ಕೂದಲು, ಈ ತಳಿಯ ಶ್ವಾನದಲ್ಲಿ ಕೂದಲು ಉದುರಲ್ಲ, ಇದು ಅದೇನು ಟೆನ್ಷನ್ ಮಾಡಬೇಕಾದ ಅಗತ್ಯನೇ ಇಲ್ಲ ಅದರಲ್ಲಿ. ಹಾಗೆಯೇ ಈ ಶ್ವಾನದ ಗುಣಗಳು ಹೇಗೆ ಅಂದರೆ ಇದು ತುಂಬಾ ಫ್ರೆಂಡ್ಲಿ ನಾಯಿ, ಯಾರೇ ಬಂದರೂ ಬೇಗ ಫ್ರೆಂಡ್ ಆಗಿಬಿಡುತ್ತೆ. ಹಾಗೆ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡುತ್ತೆ. ನೀವು ಮಕ್ಕಳನ್ನು ಈ ನಾಯಿ ಜೊತೆ ಒಳಗಡೆ ಬಿಟ್ಟೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಅದ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ. ಹಾಗೂ ಮನೆಯಲ್ಲಿ ಬೆಕ್ಕಿದ್ರೂ ಅದರ ಜೊತೆನೂ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ. ಬೇರೆ ನಾಯಿ ಇದ್ದರೂ ಪರವಾಗಿಲ್ಲ, ಅದರ ಜೊತೆನೂ ಆಟ ಆಡುತ್ತೆ. ಒಟ್ಟಾರೆ ಹೇಳಬೇಕಾದ್ರೆ ಇದು ತುಂಬಾ ಫ್ರೆಂಡ್ಲಿ ನಾಯಿ, ಹಾಗೆಯೇ ತುಂಬ ಯಾವುದೇ ವಾತಾವರಣ ಇದ್ದರೂ ಅದೇ ಅಡ್ಜಸ್ಟ್ ಆಗಿಬಿಡುತ್ತೆ. ಲೈಕ್ ಫಾರ್ ಸೆಕೆ ಇದ್ದರೂ, ಕೋಲ್ಡ್ ಇದ್ದರೂ, ಯಾವುದೇ ಇದಕ್ಕೂ ಇದು ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಶ್ವಾನಕ್ಕೆ ಎಕ್ಸಲೆಂಟ್ ಮೆಮರಿ ಪವರ್ ಇದೆ, ಆದ್ದರಿಂದ ನೀವೇನೇ ಇದಕ್ಕೆ ಟ್ರೈನ್ ಮಾಡಿದರೂ, ಏನೇ ಕಲಿಸ್ಕೊಟ್ರು ಅತ್ಯಂತ ಬೇಗನೆ ಇದು ಕಲ್ತ್ಕೊಳ್ಳುತ್ತೆ. ಇದರ ಮೆಮೊರಿ ಪವರ್ ತುಂಬಾ ಉತ್ತಮವಾಗಿದೆ. ಹಾಗೆ ಈ ಶ್ವಾನಗಳು ತುಂಬಾ ಸ್ಟೇಬಲು, ಹಾಗೆ ತುಂಬಾ ಸೆಲ್ಫ್ ಕಾನ್ಫಿಡೆಂಟ್ ಇರೋ ಶ್ವಾನಗಳು ಇವು. ಸೊ ಇವುಗಳನ್ನು ಹೆಚ್ಚಾಗಿ ಯಾರು ಸಾಕೋಬಹುದಂದರೆ ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರಲ್ಲ, ಜಾಗ ಏನಿರಲ್ಲ ಅಪಾರ್ಟ್ಮೆಂಟ್, ಸೊ ಅಂಥವ್ರಿಗಂತೂ ತುಂಬಾ ಸೂಕ್ತ ಇದೆ. ಯಾಕಂದರೆ ಮನೆ ಒಳಗಡೆ ಸಾಕೋತೀವಿ, ತುಂಬ ಒಳ್ಳೆ ಕಂಪೆನಿಯನ್ನ ಅಂತ ಇದು ಫೇಮಸ್ಸು. ಕಂಪೆನಿಯನ್ ಅಂದರೆ ಲೈಕ್ ಒಳ್ಳೆ ಜೊತೆಗಾರ ಮನುಷ್ಯನಿಗಿರೋ. ಸೊ ಒಳ್ಳೆ ಲೈಕ್ ಒಡನಾಟ ಇರುತ್ತೆ ನಮ್ಮ ಜೊತೆ, ಒಳ್ಳೆ ಆಟ ಆಡ್ಕೊಂಡಿರುತ್ತೆ. ಸೊ ಅಪಾರ್ಟ್ಮೆಂಟ್ ಇರೋರಿಗೆಲ್ಲ ಇದು ತುಂಬಾ ಉತ್ತಮ ಇದು ಸಾಕೋದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಎಕ್ಸಸೈಸು ಅಗತ್ಯ ಇರುತ್ತೆ, ಆದ್ದರಿಂದ ಸ್ವಲ್ಪ ಹೊರಗಡೆ ಒಂದು ಡೈಲಿ ಒಂದು 1/2 ಅವರ್ 1 ಅವರು ವಾಕಿಂಗ್ ಎಲ್ಲ ಕರ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಇನ್ನು ಈ ಶ್ವಾನಗಳ ಹೆಲ್ತ್ ವಿಷಯದಲ್ಲಿ ಹೇಳಬೇಕಂದ್ರೆ ಇವು ತುಂಬ ಹೆಲ್ದಿ ಬ್ರೀಡ್ ಇದು. ಸೊ ಇದಕ್ಕೆ ಇಯರ್ಲಿ ಒನ್ಸ್ ನಾರ್ಮಲಾಗಿ ಹಾಕಿಸ್ತೀವಲ್ಲ, ಆ ರೀತಿ ವ್ಯಾಕ್ಸಿನೇಷನ್ ಹಾಕಿಸಿದ್ರೆ ಆಮೇಲೆ ಏನು ಹೆಲ್ತ್ ಇಶ್ಯೂಸ್ ಏನು ಬರಲ್ಲ. ಇವು ತುಂಬ ಹೆಲ್ತಿಯಾಗಿರೋ ಬ್ರೀಡು.
ಇನ್ನು ಫುಡ್ಡು ಡಯಟ್ ವಿಷಯ ಹೇಳೋದಾದರೆ, ಇವು ಲೋ ಪ್ರೋಟೀನ್ ಡಯಟ್ ಇರೋ ಶ್ವಾನಗಳು. ಈ ಶ್ವಾನದ ಜೀವಿತಾವಧಿ ಬಂದು 12-14 ವರ್ಷ. ಹಾಗೆ ಈ ಶ್ವಾನ ಮನೆಯಲ್ಲಿ ಒಂದು ವೇಳೆ 4-5 ಜನ ಇದ್ದರೆ, ಇದಕ್ಕೆ ಇಷ್ಟವಾದ ಯಾರನ್ನಾದರೂ ಸುಪೀರಿಯರ್ ಅಂತ ಒಪ್ಕೊಂಡು, ಸೊ ಅವ್ರಿಗೆ ಹೇಳಿದಾಗೆ ಕೇಳುತ್ತೆ, ಹಾಗೆ ಅವರಿಗೆ ಒಬೀಡಿಯಂಟ್ ಆಗಿರುತ್ತೆ. ಹಾಗೆಯೇ ಈ ಶ್ವಾನ ಯಾರೊಂದಿಗೂ ಹೆಚ್ಚಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದಿಲ್ಲ. ಹಾಗೇ ಮರಿ ಹಾಕುವಾಗ ಈ ಶ್ವಾನ 2-6 ಮರಿ ಒಂದು ಸಲಕ್ಕೆ ಹಾಕುತ್ತೆ. ಆಮೇಲೆ ಬೊಗಳೋ ವಿಷಯದಲ್ಲಿ ಇದು ಹೆಚ್ಚಾಗಿ ಬೊಗಳೋದಿಲ್ಲ. ಅಂದರೆ ತನ್ನ ಯಜಮಾನಿಗೆ ಏನಾದರೂ ಹೇಳಬೇಕು ಅಥವಾ ಏನಾದರೂ ಇದಕ್ಕೆ ಬೇಕು, ಇಲ್ಲಾಂದರೆ ಏನಾದರೂ ಒಂದು ಅಲರ್ಟ್ ಕೊಡಬೇಕಂದಾಗ ಇದು ಬೊಗಳುತ್ತೆ. ಇನ್ನು ಇದರ ಪ್ರೈಸಿಂಗ್ ವಿಷಯ ಹೇಳೋದಾದರೆ, ನಾನು ಮೊದಲೇ ಹೇಳಿದಾಗೆ ಇದು ತುಂಬ ರೇರ್ ಬ್ರೀಡು, ಸೊ ಆಬ್ವಿಯಸ್ ಆಗಿ ಇದರ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸೊ $ US ಹೇಳೋದಾದರೆ, $1,000-$1,200 ಇದೆ. ಅಂದರೆ ಇಂಡಿಯನ್ ಕರೆನ್ಸಿ ಆದರೆ ಅದು 75,000-$1,10,000 ಬರುತ್ತೆ. ಉದ್ದ ಕೂದಲಿನ ನಾಯಿಯ ಮೇಂಟೆನೆನ್ಸು ಸಾಮಾನ್ಯವಾಗಿ ಜಾಸ್ತಿನೇ ಇರುತ್ತೆ. ಅಂದರೆ ಇದಕ್ಕೆ ಸ್ನಾನ ಮಾಡಿಸೋದಾಗಲಿ ಅಥವಾ ಸ್ನಾನ ಮಾಡಿಸಿದ್ಮೇಲೆ ಸ್ವಲ್ಪ ಅದು ಒಣಗಿದ್ಮೇಲೆ ಅದನ್ನು ಕೂದಲು ಬಾಚೋದಾಗಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಆಬ್ವಿಯಸ್ ಆಗಿ. ಈ ಶ್ವಾನ ತಳಿಯ ಎಲ್ಲ ಇನ್ಫಾರ್ಮೇಷನನ್ನು ಹೆಚ್ಚಾಗಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇವಾಗ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಇನ್ನೂ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.